नमस्ते नान अपर्णा यूट्यूब चैनल अभिज्ञा लॉ सीरीज़ स्वागत इल्ली तक नानु बेरे बेरे सिविल प्रोसीजर कॉन्ट्रैक्ट एक्ट मेलेल्ल एम सी क्यूस वीडियो सीरीज़ माडिदेने एम सी क्यूस प्राक्टिस टी पी आक्टली 80 क्वेश्चन ऑलरेडी आगे 8 वीडियो इदु 9ने भाग सो 81ने क्वेश्चन स्टार्ट माडोण A transfers rupees 5000 to B on condition that he shall execute a certain lease within 3 months after A's death and if he should neglect to do so to C. B dies in A's lifetime. Which section of the TP Act shall apply in deciding the legal right of C? ಇಲ್ಲಿ ಏನು ಹೇಳ್ತಾರೆ A ಏನು ಹೇಳ್ತಾನೆ B ಗೆ ಏನು ಹೇಳ್ತಾನೆ 5000 ಕೊಟ್ಟು A ತೀರ್ಹೋದ ನಂತರ ಒಂದು ಲೀಸ್ ಡಿಟ್ ಎಕ್ಸಿಕ್ಯೂಟ್ ಆಗಬೇಕು ಅಂತ ಹೇಳ್ತಾನೆ ಆದರೆ B ಮುಂಚೆನೆ ತೀರ್ ಹೋದಾಗ ಮುಂಚೆ ಒಂದು ಕಂಡೀಷನ್ ಕೊಟ್ಟಿರ್ತಾರೆ ಇಲ್ಲದಿದ್ರೆ ಅದು ಸಿಗೆ ಹೋಗಬೇಕು ಅಂತ ಹೇಳಿ ಸೊ ಈ ಸಿಚುಯೇಷನ್ನು ಏನಾಗತ್ತೆ ಅಂತ ಕೇಳಿದ್ದಾರೆ ಇದೇನು ಈಗ ಒಂದು ಕಂಡೀಷನ್ ಫಸ್ಟ್ ಕಂಡೀಷನ್ನು ಅಥವಾ ಫಸ್ಟ್ ಟ್ರಾನ್ಸ್ಫರು ಫೇಲ್ ಆದರೆ ಇಫ್ ಇಟ್ ಫೇಲ್ಸ್ ದೆನ್ ಸೆಕೆಂಡ್ ಟ್ರಾನ್ಸ್ಫರ್ ವಿಲ್ ಟೇಕ್ ಎಫೆಕ್ಟ್ ಅಂತ ಹೇಳುವಂಥ ಒಂದು ಪ್ರಾವಿಷನ್ ಇದು ಇದು ಸೆಕ್ಷನ್ 27ಅಲ್ಲಿ ಹೇಳಿದ್ದಾರೆ ಅದು ಇಲ್ಲಿಸ್ಟ್ರೇಷನಲ್ಲಿ ಕೊಟ್ಟಿದ್ದಾರೆ ಸೊ ಡೈರೆಕ್ಟಾಗಿ ಏನು ಹೇಳ್ತಾರೆ ಲೀಗಲ್ ರೈಟ್ ಆಫ್ ಸಿ ಏನಾಗುತ್ತೆ ಇಟ್ ಬಿಕಮ್ಸ್ ವ್ಯಾಲಿಡ್ ಆಗುತ್ತೆ ಸೆಕೆಂಡ್ ಟ್ರಾನ್ಸ್ಫರ್ ವಿಲ್ ಟೇಕ್ ಎಫೆಕ್ಟ್ ಆ್ಯಸ್ ಪರ್ ಸೆಕ್ಷನ್ 27 ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಇಲ್ಲಿ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೆಕ್ಷನ್ 14 ಆಫ್ ಟಿ ಪಿ ಆ್ಯಕ್ಟ್ ಪ್ರೊವೈಡ್ಸ್ ಫಾರ್ ದಿ ರೂಲ್ಸ್ ಅಗೇನ್ ಪರ್ಪೆಚ್ಯುಟಿ ದಿಸ್ ರೂಲ್ ಇಸ್ ಬೇಸ್ಡ್ ಆನ್ ಪಬ್ಲಿಕ್ ಪಾಲಿಸಿ ರೂಲ್ ಅಗೇನ್ಸ್ಟ್ ಪರ್ಪೆಚ್ಯುಟಿ ಅಂದರೆ ಈಗ ಒಂದು ಟ್ರಾನ್ಸ್ಫರನ್ನು ನಾವು ಹೋಲ್ಡ್ ಮಾಡಿಡ್ಲಿಕ್ಕಾಗೋದಿಲ್ಲ ತುಂಬ ಒಂದು ನಿರಂತರವಾಗಿ ಎಷ್ಟೋ ಪರ್ಪೆಚ್ಯುಟಿಯಲ್ಲಿ ಅದು ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೋಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಅದು ರೂಲ್ ಅಗೇನ್ಸ್ಟ್ ಪರ್ಪೆಚ್ಯುಟಿ ಅಂತ ಹೇಳ್ತಾರೆ ಅದು ಯಾವ ಪಾಲಿಸಿ ಮೇಲೆ ಬೇಸ್ಡ್ ಆಗಿದೆ ಪಬ್ಲಿಕ್ ಪಾಲಿಸಿ ಮೇಲೆ ಬೇಸ್ಡ್ ಆಗಿದೆ ಅಂತ ಹೇಳ್ತಾರೆ ಸೊ ಇದೆರಡು ಸ್ಟೇಟ್ಮೆಂಟು ಕರೆಕ್ಟು ಸೆಕ್ಷನ್ 14 ಹೇಳುತ್ತೆ ಇದು ಎರಡು ಸ್ಟೇಟ್ಮೆಂಟ್ ಕರೆಕ್ಟು ಆ್ಯಂಡ್ ಎ ಇಸ್ ಆರ್ ಇಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ 83rd ಕ್ವಶನ್ ನೋಡೋಣ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಅನ್ ಎಸೆನ್ಷಿಯಲ್ ಎಲಿಮೆಂಟ್ ಫಾರ್ ಅ ವ್ಯಾಲಿಡ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿಗೆ ಯಾವುದೇ ಅದು ವ್ಯಾಲಿಡ್ ಬೇಕು ಅಂತ ಹೇಳಿ ನಮಗೆ ಸೆಕ್ಷನ್ 5ಅಲ್ಲಿ ನೋಡ್ಬೋದು ಸೆಕ್ಷನ್ 6ಅಲ್ಲಿ ನೋಡ್ಬೋದು ಸೆಕ್ಷನ್ 7ಅಲ್ಲೂ ನೋಡ್ಬೋದು ಟ್ರಾನ್ಸ್ಫರರ್ ಕಾಂಪಿಟೆಂಟ್ ಇರಬೇಕು ಪ್ರಾಪರ್ಟಿ ಟ್ರಾನ್ಸ್ಫರೇಬಲ್ ಇರಬೇಕು ಮತ್ತು ಇದು ಆಬ್ಜೆಕ್ಟ್ ಆಫ್ ಟ್ರಾನ್ಸ್ಫರ್ ಮಸ್ಟ್ ಬಿ ಲಾಫುಲ್ ಇದೆಲ್ಲದೂ ಹೌದು ಆದರೆ ಟ್ರಾನ್ಸ್ಫರಿ ಮೇ ನಾಟ್ ಬಿ ಕಾಂಪಿಟೆಂಟ್ ಟು ಟೇಕ್ ದಿ ಟ್ರಾನ್ಸ್ಫರ್ ಅದ್ರ ಬಗ್ಗೆ ಹಾಗಂತ ಏನು ಹೇಳಿಲ್ಲ ಸೊ ಇದು ಕರೆಕ್ಟ್ ಎಸೆನ್ಷಿಯಲ್ ಎಲಿಮೆಂಟ್ ಅಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಕ್ವಶನ್ ನೋಡೋಣ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಇಲ್ಲಿ ಸೆಕ್ಷನ್ನು ಮತ್ತು ಒಂದು ರೂಲ್ ಕೊಟ್ಟಿದ್ದಾರೆ ರೂಲ್ ಅಗೇನ್ಸ್ಟ್ ಪರ್ಪೆಚ್ಯುಟಿ ಸೆಕ್ಷನ್ 14 ಹೇಳ್ತಾರೆ ವೆಸ್ಟೆಡ್ ಇಂಟ್ರೆಸ್ಟು ಸೆಕ್ಷನ್ 19ಅಲ್ಲಿ ಕಾಂಟಿಂಜೆಂಟ್ ಇಂಟ್ರೆಸ್ಟು ಸೆಕ್ಷನ್ 21 ಆದರೆ ಕಂಡೀಷನ್ ಟ್ರಾನ್ಸ್ಫರ್ ಅಂತ ಇದೆಲ್ಲ ಅದು ಸೆಕ್ಷನ್ 25ಅಲ್ಲಿ ಹೇಳುವಂಥದ್ದು ಸೊ ದಿಸ್ ಇಸ್ ದಿ ರಾಂಗ್ ಆನ್ಸರ್ ದಿಸ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಬಿ ಕರೆಕ್ಟ್ ಆನ್ಸರ್ ಇದರದ್ದು 85th ಕ್ವಶನ್ ನೋಡೋಣ ಸೆಕ್ಷನ್ 41 ಆಫ್ ದಿ ಟಿ ಪಿ ಆ್ಯಕ್ಟ್ ಇಸ್ ದಿ ಸ್ಟ್ಯಾಟ್ಯುಟರಿ ಅಪ್ಲಿಕೇಶನ್ ಆಫ್ ದಿ ಲಾ ಆಫ್ ಎಸ್ಟಾಪಲ್ ಓಕೆ ದ ಸ್ಟೇಟ್ಮೆಂಟ್ ಈಸ್ ಒಂದು ಲಾ ಆಫ್ ಎಸ್ಟಾಪಲ್ ಅಂತ ಇದೆ ಅದು ಸೆಕ್ಷನ್ 41ಅಲ್ಲಿ ಕಾಣಬಹುದು ಅಂತ ಹೇಳಿ ಹೇಳ್ತಾರೆ ಈ ಕ್ವಶನ್ ಪ್ರಕಾರ ಇದು ಟ್ರೂನಾ ಫಾಲ್ಸಾ ಅಂತ ಹೌದು ಇದು ಟ್ರೂ ಸೆಕ್ಷನ್ 41 42 43 44 ಇದೆಲ್ಲದೂ ಕೂಡ ಪ್ರಿನ್ಸಿಪಲ್ ಆಫ್ ಎಸ್ಟಾಪಲ್ ಅದ್ರದ್ದು ಎಕ್ಸೆಪ್ಷನ್ಸು ಡೀಲ್ ಮಾಡ್ತದೆ ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ 86th ಕ್ವಶನ್ನು ವಿಚ್ ಆಫ್ ದ ಫಾಲೋಯಿಂಗ್ ಕೇಸಸ್ ಈಸ್ ರಿಲೇಟೆಡ್ ಟು ದಿ ರೈಟ್ ಆಫ್ ರಿಡೆಂಪ್ಷನ್ ರೈಟ್ ಆಫ್ ರಿಡೆಂಪ್ಷನ್ ಯಾವುದು ಮಾರ್ಗೇಜಸ್ ರೈಟ್ ಹೇಳುವಂಥದ್ದು ರೈಟ್ ಆಫ್ ರಿಡೆಂಪ್ಷನ್ನು ಯಾವ್ಯಾವ ಕೇಸಲ್ಲಿ ಇದೆಲ್ಲ ಅಪ್ಲೈ ಆಗುತ್ತೆ ರೈಟ್ ಆಫ್ ರಿಡೆಂಪ್ಷನ್ ಹೇಳಿದ್ದಾರೆ ಅಂತ ಕೇಳ್ತಾರೆ ಇದೆಲ್ಲ ಕೇಸಲ್ಲೂ ಹೇಳಿದ್ದಾರೆ ಸೊ ಆಲ್ ದೀಸ್ ಕೇಸಸ್ ಆರ್ ಲ್ಯಾಂಡ್ಮಾರ್ಕ್ ಕೇಸಸ್ ರಿಲೇಟಿಂಗ್ ಟು ರೈಟ್ ಆಫ್ ರಿಡೆಂಪ್ಷನ್ ಆಲ್ ದಿ ಅಬೌವ್ ಕೇಸಸ್ ಡಿ ಈಸ್ ದಿ ಕರೆಕ್ಟ್ ಆನ್ಸರ್ 87th ಕ್ವಶನ್ ನೋಡೋಣ ವಿಚ್ ಆಫ್ ದಿ ಫಾಲೋಯಿಂಗ್ ಸೆಕ್ಷನ್ಸ್ ಆಫ್ ಟಿ ಪಿ ಆ್ಯಕ್ಟ್ ಕಂಟೇನ್ ಎಕ್ಸೆಪ್ಷನ್ಸ್ ಟು ದಿ ಮ್ಯಾಕ್ಸಿಮ್ ನಿಮೋ ಡ್ಯಾಟ್ ಕ್ವಾಡ್ ನಾನ್ ಹ್ಯಾಬಿಟ್ ಅಂದರೆ ಈಗ ಪ್ರಿನ್ಸಿಪಲ್ ಆಫ್ ಎಸ್ಟಾಪಲ್ಗೆ ಯಾವುದು ಎಕ್ಸೆಪ್ಷನ್ ಅಂತ ಕೇಳಿದ್ದಾರೆ ಪ್ರಿನ್ಸಿಪಲ್ ಆಫ್ ಎಸ್ಟಾಪಲ್ ಅಂದರೆ ಈಗ ನಾನು ಯಾವುದಾದ್ರೂ ಒಂದು
ಸ್ಟೇಟ್ಮೆಂಟ್ ಮಾಡ್ತಾನೆ. ಅದರಿಂದ ಹಿಂಸರಿಯಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ನಾನು ಪೂರ್ತಿಗೊಳಿಸಬೇಕು ಹೇಳುವಂಥದ್ದು ಪ್ರಿನ್ಸಿಪಲ್ ಆಫ್ ಎಸ್ಟೊಪೆಲ್. ಅದಕ್ಕೆ ಎಕ್ಸೆಪ್ಷನ್ಸ್ ಏನು? ಈಗ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿಗೆ ಹೇಳುವಂಥದ್ದಾದರೆ ಟ್ರಾನ್ಸ್ಫರ್ ಬೈ ಆಸ್ಟೆನ್ಸಿಬಲ್ ಓನರ್ ಅಂತ ಹೇಳ್ತಾರೆ, ನಾಟ್ ರಿಯಲ್ ಓನರ್. ನಂದು ಅಲ್ದಿರೋ ಪ್ರಾಪರ್ಟಿನ ನಾನು ಓನರ್ ಅಲ್ಲದೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಇನ್ನೊಂದು ಟ್ರಾನ್ಸ್ಫರ್ ಬೈ ಅನ್ಅಥರೈಸ್ಡ್ ಪರ್ಸನ್. ಇಂಥವರೆಲ್ಲ ಟ್ರಾನ್ಸ್ಫರ್ ಮಾಡಿದರೆ ಪೊಸಿಷನ್ ಏನು? ಟ್ರಾನ್ಸ್ಫರ್ ವ್ಯಾಲಿಡ್ ಆಗತ್ತಾ ವಾಯ್ಡ್ ಆಗತ್ತಾ? ಕೆಲಸಲ ಪೂರ್ತಿ ವಾಯ್ಡ್ ಆಗೋದಿಲ್ಲ, ವ್ಯಾಲಿಡು ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ದ್ಯಾಟ್ ಇಸ್ ಎ ಎಕ್ಸೆಪ್ಷನ್. ಇದೆರಡು ಎಕ್ಸೆಪ್ಷನ್ಸ್ ಇದೆ. ಯಾವುದರಲ್ಲಿ ಹೇಳಿದ್ದಾರೆ ಅದು ಎಕ್ಸೆಪ್ಷನ್ನು? ಇದು ಸೆಕ್ಷನ್ 41 ಹೇಳ್ತಾರೆ, ಇದು ಸೆಕ್ಷನ್ 43 ಹೇಳ್ತಾರೆ ಎಕ್ಸೆಪ್ಷನ್ಸು. ಸೊ ದೇ ಆರ್ ಡೆಲ್ಟ್ ಇನ್ ಸೆಕ್ಷನ್ 41 ಆ್ಯಂಡ್ ಸೆಕ್ಷನ್ 43. 88th ಕ್ವಶನ್ ನೋಡೋಣ. ಅ ಡಾಕ್ಟ್ರಿನ್ ವಿಚ್ ರಿಕ್ವೈರ್ಸ್ ದ್ಯಾಟ್ ದಿ ಟ್ರಾನ್ಸ್ಫರ್ ಮಸ್ಟ್ ಡೆಲಿವರ್ ದಿ ಸಬ್ಸಿಕ್ವೆಂಟ್ಲಿ ಅಕ್ವೈರ್ಡ್ ಪ್ರಾಪರ್ಟಿ ಟು ದಿ ಟ್ರಾನ್ಸ್ಫರಿ ಹೂ ಆಕ್ಟೆಡ್ ಅಪಾನ್ ಹಿಸ್ ಫಾಲ್ಸ್ ರೆಪ್ರೆಸೆಂಟೇಷನ್ ಆ್ಯಂಡ್ ಡಿಡ್ ಹಾರ್ಮ್ ಟು ಹಿಮ್ಸೆಲ್ಫ್ ಐ ಪೇಯಿಂಗ್ ಮನಿ ಫಾರ್ ವಾಟ್ ಹಿ ಕುಡ್ ನಾಟ್ ಗೆಟ್ ಇಟ್ ಈಸ್ ಕಾಲ್ಡ್. ಇದೇನಿದು? ಅ ಡಾಕ್ಟ್ರಿನ್ ವಿಚ್ ರಿಕ್ವೈರ್ಸ್ ದ್ಯಾಟ್ ದಿ ಟ್ರಾನ್ಸ್ಫರ್ ಮಸ್ಟ್ ಡೆಲಿವರ್ ದಿ ಸಬ್ಸಿಕ್ವೆಂಟ್ಲಿ ಅಕ್ವೈರ್ಡ್ ಪ್ರಾಪರ್ಟಿ ಟು ದಿ ಟ್ರಾನ್ಸ್ಫರಿ ಹೂ ಆಕ್ಟೆಡ್ ಅಪಾನ್ ಹಿಸ್ ಫಾಲ್ಸ್ ರೆಪ್ರೆಸೆಂಟೇಷನ್ ಆ್ಯಂಡ್ ಡಿಡ್ ಹಾರ್ಮ್ ಟು ಹಿಮ್ಸೆಲ್ಫ್ ಬೈ ಪೇಯಿಂಗ್ ಮನಿ ಫಾರ್ ವಾಟ್ ಹಿ ಕುಡ್ ನಾಟ್ ಗೆಟ್ ಇಟ್ ಈಸ್ ಕಾಲ್ಡ್. ಇದರಲ್ಲಿ ಏನಾಗಿದೆ? ಅದು ಫಾಲ್ಸ್ ರೆಪ್ರೆಸೆಂಟೇಷನ್ ಮೇಲೆ ಒಂದು ಟ್ರಾನ್ಸ್ಫರರ್ ಟ್ರಾನ್ಸ್ಫರ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಆ ಟ್ರಾನ್ಸ್ಫರ್ಗೆ ಆ ಪ್ರಾಪರ್ಟಿ ಸಿಗತ್ತೆ. ಮುಂಚೆ ಒರಿಜಿನಲಿ ಪ್ರಾಪರ್ಟಿ ಇರದಿದ್ರು ನನ್ನದು ಈ ಪ್ರಾಪರ್ಟಿ ಅಂತ ಹೇಳಿ ಟ್ರಾನ್ಸ್ಫರ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಹಾಗಿರುವಾಗ ಅದು ಏನಾಗತ್ತೆ? ಮನಿ ತೊಗೊಂಡಿರುವಾಗ ಅದು ಆ ಒಂದು ಪ್ರಿನ್ಸಿಪಲ್ ಏನು ಅಂತ ಕೇಳಿದ್ದಾರೆ. ಇದು ಸೆಕ್ಷನ್ 43 ಹೇಳಿದ್ದಾರೆ. ದಿಸ್ ಇಸ್ ನೋನ್ ಆ್ಯಸ್ ಫೀಡಿಂಗ್ ದಿ ಗ್ರ್ಯಾಂಟ್ ಬೈ ಎಸ್ಟಾಪೆಲ್. ಇಲ್ಲಿ ಏನು ಕೊಟ್ಟಿದ್ದಾರಲ್ಲ, ಫೀಡಿಂಗ್ ದಿ ಗ್ರ್ಯಾಂಟ್ ಬೈ ಎಸ್ಟಾಪೆಲ್ ಅಂತ. ಸಬ್ಸಿಕ್ವೆಂಟ್ಲಿ ಅಕ್ವೈರ್ಡ್ ಪ್ರಾಪರ್ಟಿ ಆಮೇಲೆ ಬರುವಂಥದ್ದು, ಅದನ್ನು ಅದು ಅವರಿಗೆ ವ್ಯಾಲಿಡ್ ಆಗುತ್ತೆ ಆ ಟ್ರಾನ್ಸ್ಫರು ಆಮೇಲೆ ಅಂತ ಹೇಳಿ ಹೇಳುವಂಥ ಒಂದು ಸೆಕ್ಷನ್ ಇದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೆಕ್ಷನ್ 89. ಸೆಕ್ಷನ್ 37 ಆಫ್ ದಿ ಟಿ ಪಿ ಆ್ಯಕ್ಟ್ ಆನ್ ರೈಟ್ ಟು ಪ್ರೊಸೀಡ್ಸ್ ಆಫ್ ರೆವೆನ್ಯೂ ಕಾಂಪನ್ಸೇಷನ್ ಆನ್ ಎಕ್ವಿಸಿಷನ್ ಈಸ್ ಬೇಸ್ಡ್ ಆನ್. ಇದು 73 ಸೆಕ್ಷನ್ 37 ಸೆಕ್ಷನ್ 73 ಆಗಬೇಕಿತ್ತು. ಸೊ ಸೆಕ್ಷನ್ 73 ಏನು ಹೇಳ್ತಾರೆ? ರೈಟ್ ಟು ಪ್ರೊಸೀಡ್ಸ್ ಆಫ್ ರೆವೆನ್ಯೂ ಕಾಂಪನ್ಸೇಷನ್ ಆನ್ ಎಕ್ವಿಸಿಷನ್, ಅದು ಯಾವ್ದ್ರ ಮೇಲೆ ಬೇಸ್ ಆಗಿದೆ ಅಂತ ಹೇಳ್ತಾರೆ. ಈಗ ಒಂದು ಮಾರ್ಗೇಜ್ ಪ್ರಾಪರ್ಟಿ ಇರುತ್ತೆ, ಆ ಪ್ರಾಪರ್ಟಿಗೆ ಕೆಲವೊಂದು ಅಡಿಷನ್ ಆಗತ್ತೆ ಅಥವಾ ಅದರ ಜೊತೆ ಬರುವಂತಹ ಯಾವುದೇ ಒಂದು ರೈಟ್ಸು, ಪ್ರಾಫಿಟ್ಸು, ರೆಂಟ್ಸು ಅದೆಲ್ಲದೂ ಕೂಡ ಅಕ್ವೈರ್ ಆದಾಗ ಯಾವ ಪ್ರಿನ್ಸಿಪಲ್ ಮೇಲೆ ಬೇಸ್ ಆಗತ್ತೆ ಅಂತ ಕೇಳ್ತಾರೆ. ಈಗ ಒಂದು ಬರೀ ಮಾರ್ಗೇಜ್ ಪ್ರಾಪರ್ಟಿ ಅಲ್ಲ, ಅದಕ್ಕೆ ಅಟ್ಯಾಚ್ ಆಗಿರುವಂತಹ ಎಲ್ಲ ಸಬ್ಸ್ಟಿಟ್ಯೂಟೆಡ್ ಸೆಕ್ಯೂರಿಟಿ ಅಂತ ಹೇಳ್ತಾರಲ್ಲ, ಅದು ಏನು ಅಂತ. ಅದೊಂದು ಜಸ್ಟ್ ಒಂದು ರೈಟ್ ಹೇಳುವಂಥದ್ದು. ಅದು ಯಾವ ಪ್ರಿನ್ಸಿಪಲ್ ಅಂದರೆ ಡಾಕ್ಟ್ರಿನ್ ಆಫ್ ಸಬ್ಸ್ಟಿಟ್ಯೂಟೆಡ್ ಸೆಕ್ಯೂರಿಟಿ ಅಂತ ಹೇಳ್ತಾರೆ. ಆ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಉಳಿದಿದ್ದ ಒಂದು ಯಾವ್ದಾವ್ದು ಅಟ್ಯಾಚ್ಮೆಂಟ್ಸ್ ಉಂಟು ಅದು ಕೂಡ ಯಾರ್ದು? ಅದು ಮಾರ್ಗೇಜಿ ರೈಟ್ ಆಗಿರುತ್ತೆ. ಇದು ಮಾರ್ಗೇಜಿ ರೈಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ರೂಲ್ ಅಗೇನ್ಸ್ಟ್ ಪರ್ಪೆಚ್ಯುಟಿ ಇಸ್ ನಾಟ್ ಅಪ್ಲಿಕೇಬಲ್ ಟು ಅ ಕೇಸ್ ವೇರ್. ಇದು ಎಕ್ಸೆಪ್ಷನ್ ಯಾವುದು ಅಂತ ಕೇಳಿದ್ದಾರೆ. ಈ ಪರ್ಪೆಚ್ಯುಟಿ ರೂಲ್ಗೆ ಯಾವುದು ಎಕ್ಸೆಪ್ಷನ್ ಯಾವುದು ಅಂತ ಕೇಳಿದಾಗ ಸೆಕ್ಷನ್ 18 ಡೈರೆಕ್ಟಾಗಿ ಹೇಳ್ತದೆ, ವೆನ್ ದಿ ಪ್ರಾಪರ್ಟಿ ಇಸ್ ಟ್ರಾನ್ಸ್ಫರ್ಡ್ ಫಾರ್ ದಿ ಬೆನಿಫಿಟ್ ಆಫ್ ಪಬ್ಲಿಕ್. ಪಬ್ಲಿಕ್ಕಿಗೆ ಅಂತ ಈಗ ಪರ್ಪೆಚ್ಯುಟಿ ಅಂತ ಇಟ್ಕೊಂಡು ಟ್ರಾನ್ಸ್ಫರ್ ಮಾಡಿದರೆ ಪಬ್ಲಿಕ್ ಬೆನಿಫಿಟ್ಗೆ, ಆವಾಗ ಅದು ವಾಯ್ಡ್ ಆಗೋದಿಲ್ಲ. ಈ ರೂಲ್ ಅಗೇನ್ಸ್ಟ್ ಪರ್ಪೆಚ್ಯುಟಿ ಇದು ಎಕ್ಸೆಪ್ಷನ್ ಇದು. ಓಕೆ, ಸೊ ದಿಸ್ ಇಸ್ ನಾಟ್ ಅಪ್ಲಿಕೇಬಲ್. ರೂಲ್ ಆಫ್ ಪರ್ಪೆಚ್ಯುಟಿ ಈ ಒಂದು ಸೆಕ್ಷನ್ 18 ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತಾರೆ. ಉಳಿದೆಲ್ಲ ಕೇಸಲ್ಲೂ ರೂಲ್ ಆಫ್ ಪರ್ಪೆಚ್ಯುಟಿ ಅಪ್ಲೈ ಆಗುತ್ತೆ. ಓಕೆ, ಸೊ ಇಲ್ಲಿ ತನಕ ನಾವು 90 ಕ್ವಶನ್ಸ್ಗಳನ್ನು ನೋಡಿದ್ವಿ. ಇನ್ನು ಲಾಸ್ಟ್ ಪಾರ್ಟಲ್ಲಿ ಉಳಿದ 10 ಕ್ವಶನ್ಗಳನ್ನು ನೋಡೋಣ. ಅಲ್ಲಿಗೆ ನಮ್ಮ 100 MCQs ಒಂದು ಮುಗಿಯುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.